ಕುಮಾರಸ್ವಾಮಿ ಅವರಿಗೆ ಯಾಕೆ ಬಿ ಜೆ ಪಿ ಬಗ್ಗೆ ಸಾಫ್ಟ್ ಕಾರ್ನರ್ ಅಂತ ನನಗೇನು ಯಾರ ಬಗ್ಗೆ ಸಾಫ್ಟ್ ಕಾರ್ನರ್ ಏನಿಲ್ಲ ಆದರೆ ಕಾಂಗ್ರೆಸ್ಸು ನಮ್ಮನ್ನು ಎಷ್ಟರ ಮಟ್ಟಿಗೆ ವೈರತ್ವ ಇದೆ ನಮ್ಮ ಪಕ್ಷವನ್ನು ಮುಳುಗಿಸ್ಲೇಬೇಕು ಅಂತಕ್ಕಂಥದ್ದು ಅವರ ಒಂದು ಒಂದು ಭಾಗ ಏನಿದೆ ಅದು ದೊಡ್ಡ ಅವರು ನಮ್ಮನ್ನು ಮುಗಿಸ್ಲೇಬೇಕು ಅನ್ನೋದು ಬಿ ಜೆ ಪಿಯವರು ಇನ್ನೊಂದು ಮಟ್ಟದಲ್ಲಿ ನಮ್ಮನ್ನು ಮುಗಿಸ್ಬೇಕು ಅಂತಕ್ಕಂಥದ್ದು ಅವರಲ್ಲೂ ಇದೆ ಅವರಿಬ್ಬರಿಗೂ ಏನು ಈ ರಾಜ್ಯದಲ್ಲಿ ಜನತಾದಳ ನಮ್ಮಿಬ್ಬರ ಮಧ್ಯೆ ಇರತಕ್ಕಂಥ ಒಂದು ಸಣ್ಣ ಪಕ್ಷ ನಮಗೆ ತೊಡಕಾಗಿದೆ ಈ ಪಕ್ಷ ಮುಗ ಮುಗಿಸ್ಬಿಟ್ರೆ ನಾವು ಇಲ್ಲ ನಾವಾದರೂ ಇರ್ಬೋದು ಕಾಂಗ್ರೆಸ್ ಆದರೂ ಇರ್ಬೋದು ನಾವಿಬ್ಬರು ಯಾಗ ಬೇಕಾದರೂ ಸ್ವೇಚ್ಛಾಚಾರದ ಆಳ್ತಾ ಒಂದೊಂದು ಐದು ವರ್ಷ ನಡೆಸ್ಕೋಬೋದು ಅಂತಕ್ಕಂಥದ್ದು ಅವರಿಬ್ಬರಲ್ಲೂ ಇರತಕ್ಕಂಥ ಭಾವನೆ ಅದಕ್ಕೆ ಏನಾದರೂ ಮಾಡಿ ತೊಡಕಾಗಿರ್ತಕ್ಕಂಥ ಜೆ ಡಿ ಎಸ್ ಮುಗಿಸ್ಬೇಕು ಅನ್ನೋದೇ ಎರಡೂ ಪಕ್ಷಗಳ ಅಜೆಂಡ ಇದೆ ಆದರೆ ಅವ್ರು ಹೊರನೋಟಕ್ಕೆ ತೋರಿಸ್ಕೊಳ್ತಕ್ಕಂಥದ್ದು ಬೇರೆ ರೀತಿಯಲ್ಲಿ ಇದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಆ ಎಕ್ಸ್ಪೀರಿಯೆನ್ಸ್ ಮೇಲೆ ಈ ವಿಷಯ ಹೇಳ್ತಾ ಇದ್ದೇನೆ ಅಲ್ಲ ಬಟ್ ಯಡಿಯೂರಪ್ಪನವರು ಪ್ರಾರಂಭದಲ್ಲಿ ಮುಖ್ಯಮಂತ್ರಿ ಆದಾಗ ತಾವು ಭ್ರಷ್ಟಾಚಾರವನ್ನು ಬಯಲಿಗೆಳೆದಿದ್ರಿ ಬಟ್ ಎಲ್ಲೊಂದು ಕಡೆ ಗಟ್ಟಿ ವಿರೋಧ ಇಲ್ಲಂದೇ ಹೌದು ಹಿಂದೆ ಎರಡು ಸಾವಿರದ ಎಂಟು ಹದಿಮೂರರಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನೇ ಜನತೆ ಮುಂದೆ ಇಟ್ಟೆ ಆದರೆ ಈ ದೇಶದಲ್ಲಿ ಈ ದಾಖಲೆಗಳನ್ನು ಇಡ್ತಕ್ಕಂಥದ್ದು ಇದ್ರ ಮುಖಾಂತರ ನಮ್ಮ ಹೋರಾಟ ಏನಿದೆ ಇದರಿಂದ ನಮಗೆ ಫಲ ದೊರಕಲ್ಲ ಇವತ್ತು ಭ್ರಷ್ಟಾಚಾರ ಅಂತಕ್ಕಂಥ ಮನೆ ಮನೆ ಮಾತಾಗಿದೆ ಈಗ ಇವತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳೇ ನಡೆದಿದೆ ಅಲ್ವೇ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಈ ರಾಜ್ಯದಲ್ಲಿ ಯಾವ್ಯಾವ ಭಾಗದಲ್ಲಿ ಒಂದೊಂದು ಓಟಿಗೆ ಎಷ್ಟು ಹಣ ಹಂಚಿದ್ದೇವೆ ಈ ಚುನಾವಣೆ ಇಂಥ ಪರಿಸ್ಥಿತಿ ಏನಿದೆ ಇದು ನಾಡಿನ ಜನತೆಗೂ ನಾನು ಹೇಳ್ತೇನೆ ಜನತೆಗೂ ಮನವಿ ಮಾಡ್ತೇನೆ ಈ ರೀತಿ ನೀವು ಚುನಾವಣೆಯಲ್ಲಿ ಒಂದೊಂದು ಮತಕ್ಕೆ ಐದು ಸಾವಿರ ಹತ್ತು ಸಾವಿರ ಒಂದು ಕುಟುಂಬಕ್ಕೆ ಇಪ್ಪತ್ತೈದು ಸಾವಿರ ಓಟ್ ಕೊಟ್ಟಿದ್ದ ಇಪ್ಪತ್ತೈದು ಸಾವಿರ ಒಂದು ಮನೆಗೆ ಹಂಚಿದ್ದಾರೆ ಈ ರೀತಿ ದುಡ್ಡು ಎಲ್ಲಿಂದ ತರ್ತಾ ಇದ್ದಾರೆ ಯೋಚನೆ ಮಾಡಿ ಜನ ಈ ದುಡ್ಡು ಇರ್ತಕ್ಕಂಥದ್ದು ಯಾವುದೋ ಪಾಪದ ಹಣನೇ ಯಾತಕ್ಕೆ ನಿಮ್ಮ ನೀರಾವರಿ ಯೋಜನೆಗಳು ಇವತ್ತೆಲ್ಲ ಅಲ್ಲಲ್ಲೇ ಸ್ಥಗಿತವಾಗಿ ನಿಂತಿದೆ ಮೇಕೆದಾಟು ಪರ್ಮಿಷನ್ ಕೊಡೋದು ದೊಡ್ಡ ವಿಷಯ ಅಲ್ಲ ಮೇಕೆದಾಟು ಪರ್ಮಿಷನ್ ಕೊಟ್ಟರೆ ಒಂಬತ್ತು ಸಾವಿರ ಕೊಟ್ಟಿ ಬೇಕಲ್ಲ ಅಲ್ಲಿ ಖಜಾನಲ್ಲಿ ದುಡ್ಡಿಟ್ಟಿಲ್ಲ ಲೂಟಿ ಹೊಡೋದವ್ರೆ ಆ ಒಂಬತ್ತು ಸಾವಿರ ಕೋಟಿ ಖರ್ಚು ಮಾಡೋ ಯೋಗ್ಯತೆ ಇಲ್ಲ ಇಲ್ಲಿ ಟೆಕ್ನಿಕಲ್ ಪಾಯಿಂಟ್ ಹತ್ತು ನಿಮಿಷದಲ್ಲಿ ಸಾಲು ಮಾಡ್ಬೋದು ಮೇಕೆದಾಡ್ದು ಪಾದಯಾತ್ರೆ ಅವಶ್ಯಕತೆ ಇಲ್ಲ ಆದರೆ ಅವ್ರಿಗೆ ಬೇಕಿಲ್ಲ ಅದು ವರ್ಕು ಅದರಿಂದ ನಾಡಿನ ಜನತೆಗೆ ನಾನು ಮನವಿ ಮಾಡ್ತೇನೆ ಇವತ್ತೆಲ್ಲ ಯು ಕೆ ಪಿದೇ ಇರಲಿ ಮಹದಾಯಿನೇ ಇರಲಿ ಅಪರಭದ್ರ ಇರಲಿ ಹಣದ ಕೊರತೆ ಇಲ್ಲ ಆದರೆ ಹಣ ಬೇರೆ ಬೇರೆ ರೀತಿಯಲ್ಲಿ ಸೈಫನ್ ಇದೆ ಇದಕ್ಕೆ ನೀವು ಸರಿಯಾದ ರೀತಿ ನಿಮ್ಮ ಒಂದು ತೀರ್ಮಾನಗಳನ್ನು ಮಾಡ್ಕೊಳ್ಳದೆ ಹೋದರೆ ನಿಮ್ಮ ಭವಿಷ್ಯಕ್ಕೆ ನೀವೇ ಕೊಡ್ಲಿಪೆಟ್ಟು ಹಾಕತ್ತೀರಿ ನಾಡಿನ ಜನತೆ ಇದನ್ನೇ ಇಟ್ಕೊಂಡು ನಾನು ಜನಗಳ ಮುಂದೆ ಹೋಗ್ತಕ್ಕಂಥದ್ದು ತೀರ್ಮಾನ ಮಾಡಿ ಅಂತ ಹೇಳಿ ನೋಡೋಣ ಎಷ್ಟು ಮಟ್ಟಿಗೆ ಇದರಲ್ಲಿ ಯಶಸ್ಸು ಕಾಣ್ತೀನಿ